ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭವನ್ನು ಬಯಸುತ್ತಾ ನಲ್ಮೆಯ ವಿದ್ಯಾರ್ಥಿಗಳೇ 2019-20 ಸಾಲಿನಲ್ಲಿ ಪರೀಕ್ಷೆ ಪ್ರಶ್ನೆಪತ್ರಿಕೆಯ ನೀಲಿ ನಕ್ಷೆಯ ರಚನಾ ವಿಧಾನವು ಬದಲಾವಣೆಯಾಗಿರುವ ಕಾರಣ ಪಾಠದ ಎಲ್ಲ ಅಂಶವನ್ನು ಇಡಿಯಾಗಿ ಅರ್ಥ ಮಾಡಿಕೊಂಡು ಬಳಿಕ ಪ್ರತಿ ಪಾಠದ ಮುಖ್ಯ ಅಂಶವನ್ನು ಬಿಡಿ ಬಿಡಿಯಾಗಿ ಅದನ್ನು ಗ್ರಹಿಸಿಕೊಂಡು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಸಹ ಯಾವ ರೀತಿ ಉತ್ತರಿಸಬೇಕು ಎಷ್ಟು ಉತ್ತರಿಸಬೇಕು ಹೇಗೆ ಉತ್ತರಿಸುತ್ತಾ ಬರೆಯಬೇಕು ಎಂಬುದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅದನ್ನು ಮನಗಂಡು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆಯೇ ನಾವು ಈ ಯುದ್ಧ ಪಾಠವನ್ನು ಪಾಠದ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳುವ ಮೊದಲು ಇಂದಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಸ್ಮರಣಾಂಶಗಳನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಣ ಯುದ್ಧ ಪಾಠವನ್ನು ಲೇಖಕಿ ಸಾರಾ ಅಬುಬಕರ್ ರವರ ಪರಿಚಯವನ್ನು ನಾವು ತಿಳಿದುಕೊಳ್ತಾ ಬಂದಾಗ ಲೇಖಕಿ ಸಾರಾ ಅಬುಬಕರ್ ರವರು 30 ಜೂನ್ 1936 ಕಾಸರಗೋಡಿನಲ್ಲಿ ಇವರು ಜನಿಸ್ತಾರೆ ಹಾಗೆಯೇ ಇವರು ಬರೆದಿರುವಂತಹ ಪ್ರಮುಖ ಕಾದಂಬರಿಗಳು ಯಾವುವು ಎಂದರೆ ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿಯಲ್ಲಿ ಇವು ಪ್ರಮುಖ ಕಾದಂಬರಿಗಳಾಗಿವೆ ಹಾಗೆಯೇ ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೋಸು ಪಯಣ ಇವು ಕಥಾ ಸಂಕಲನಗಳಾಗಿವೆ ಕಥಾ ಸಂಕಲನಗಳು ಎಂದರೆ ಕಥೆಯನ್ನು ಆಧರಿಸಿ ರಚನೆಯನ್ನು ಮಾಡಿರುವಂತಹ ಸಂಕಲನ ಕೃತಿಗಳನ್ನು ನಾವು ಕಥಾ ಸಂಕಲನಗಳು ಎಂಬುದಾಗಿ ಕರೀತಾ ಹೋಗ್ತೇವೆ ಹಾಗೆ ಇವರಿಗೆ ಸಂದ ಪ್ರಶಸ್ತಿ ಯಾವುದು ಹಾಗೆ ಮೂಲವನ್ನು ನಾವು ಪಾಠದ ಮೂಲಕ ತಿಳಿದುಕೊಂಡಿದ್ದೇವೆ ಹಾಗೆಯೇ ಪಾಠದ ಮೂಲ ಹಾಗೂ ಆಶಯವನ್ನು ಮತ್ತೊಮ್ಮೆ ಅಂಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಮೂಲದಲ್ಲಿ ಸಾಹಿತ್ಯದ ಯುದ್ಧ ಎನ್ನುವಂತಹದ್ದು ಸಾಹಿತ್ಯದ ಯಾವ ಪ್ರಕಾರದಲ್ಲಿ ಬರುತ್ತದೆ ಹಾಗೆ ಸಣ್ಣ ಕಥೆಯಲ್ಲಿ ಸೇವೆ ಸಲ್ಲಿಸುವಂತಹ ಸಾಹಿತಿಗಳು ಯಾರು ಹಾಗೆ ಸಣ್ಣ ಕಥೆಯ ಮೂಲ ವಸ್ತುಗಳು ಯಾವುವು ಹಾಗೂ ಯುದ್ಧಕ್ಕೆ ಕಾರಣವಾದ ಅಂಶಗಳು ಯಾವುವು ಎಂಬುದನ್ನು ತಿಳಿದುಕೊಂಡು ಬಳಿಕ ಹಾಗೆ ಆಶಯ ಹಾಗೂ ಉದ್ದೇಶವನ್ನು ನಾವು ಗಮನಿಸುತ್ತಾ ಬಂದಂತಹ ಸಂದರ್ಭದಲ್ಲಿ ಒಂದು ಕುಟುಂಬ ಯುದ್ಧದಿಂದ ಉಂಟಾದಾಗ ಯಾವ ರೀತಿ ಸಮಸ್ಯೆಗೆ ಸಿಲುಕುತ್ತೆ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸುತ್ತೆ ಹಾಗೆಯೇ ಮುದುಕಿ ಕುಟುಂಬ ರಾಹಿಲನಿಗೂ ಹಾಗೂ ರಾಹಿಲ ಕುಟುಂಬಕ್ಕೂ ಯಾವ ರೀತಿ ಸಹಾಯವನ್ನು ಮಾಡ್ತಾನೆ ಎಂಬುದನ್ನು ಪ್ರವೇಶ ಹಾಗೂ ಆಶಯದ ಮೂಲಕ ನಾವು ಸ್ಮರಿಸಿಕೊಳ್ಳಬಹುದು ಹಾಗೆಯೇ ಪದಗಳ ಅರ್ಥವನ್ನು ಗಮನಿಸುತ್ತಾ ಬಂದಾಗ ಆರ್ತನಾದ ಎಂದರೇನು ಕಿವಿ ಕಡಚಿಕ್ಕು ಎಂದರೇನು ಕ್ರೌರ್ಯ ಎಂದರೇನು ಗ್ರೌಂಡ್ ಎಂದರೇನು ರೋದನ ಎಂದರೇನು ಸಾಂತ್ವನ ಎಂದರೇನು ಸೋಲಗಿತ್ತಿ ಹಂಬಲ ಹೀಗೆ ಎಲ್ಲ ಪದಗಳ ಅರ್ಥವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆಯೇ ಬ್ಲ್ಯಾಕ್ ಔಟ್ ನಿಯಮ ಬ್ಲ್ಯಾಕ್ಔಟ್ ನಿಯಮ ಎಂದರೇನು ವಿವರಿಸಿ ಎಂದು ಕೇಳಬಹುದು ಅಥವಾ ಬ್ಲ್ಯಾಕ್ಔಟ್ ನಿಯಮವನ್ನು ಯಾವ ಸಂದರ್ಭದಲ್ಲಿ ಪಾಲಿಸಲಾಗುತ್ತದೆ ಯುದ್ಧದ ಕಾಲದ ಸಂದರ್ಭದಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಎಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಈ ಎಲ್ಲ ಅಂಶಗಳನ್ನು ಒಂದು ಅಂಕದಲ್ಲಿ ಪ್ರಶ್ನೆಯನ್ನು ಕೇಳಿ ಅಥವಾ 2 ಅಂಕದ ಪ್ರಶ್ನೆಯನ್ನು ಕೇಳಿದರೂ ಸಹ ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಿದರೂ ಸಹ ಉತ್ತರಿಸುವಂತಹ ಸಾಮರ್ಥ್ಯದ ಮನೋಭಾವನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆಯೇ ಯುದ್ಧ ಎನ್ನುವಂತಹ ಪಾಠದ ಮೊದಲ ಚಿತ್ರಣವನ್ನು ನಾವು ಗಮನಿಸ್ತಾ ಬಂದಾಗ ಪೈಲಟ್ ರಾಹಿಲನಿಗೆ ಏನಂತ ಹೇಳ್ತಾನೆ ಅದಕ್ಕೆ ಬದಲಾಗಿ ರಾಹಿಲ ಪೈಲಟ್ಗೆ ಏನಂತ ಹೇಳಿ ತುರ್ತು ಪರಿಸ್ಥಿತಿಯ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಳ್ತಾನೆ ಎಂಬುವಂಥ ಚಿತ್ರಣವನ್ನು ನಾವು ಈ ಚಿತ್ರದ ಮೂಲಕ ಗಮನಿಸಬಹುದು ಹಾಗೆಯೇ ವಿಮಾನ ಸ್ಫೋಟದಿಂದ ರಾಹಿಲನು ಬದುಕುಳಿದ ಬಗೆ ಹೇಗೆ ಎಂಬುದನ್ನು ನಾವು ಗಮನಿಸ್ತಾ ಬಂದಾಗ ಆ ಚಿತ್ರಣವನ್ನು ನಾವು ಸ್ಮರಣಾಂಶವನ್ನು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆ ಈಜುತ್ತಾ ಹತಾಶಗೊಂಡು ತಾನು ದಡ ಯಾವ ರೀತಿ ಸೇರ್ತಾನೆ ಎನ್ನುವಂತಹ ಅಂಶವನ್ನು ಸಹ ನಾವಲ್ಲಿ ಒಂದು ಅಂಕದಲ್ಲೂ ಸಹ ಹೇಳಬಹುದು ಆ ಅಂಶಗಳನ್ನು ಪ್ರತಿಯೊಂದು ಅಂಶವನ್ನು ಸಹ ನಾವು ಮನದಟ್ಟು ಮಾಡಿಕೊಂಡಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆಯೇ ದಡ ಸೇರಿದ ಬಳಿಕ ಈ ನೆಲ ಯಾರಿಗೆ ಸೇರಿದ್ದು
ತನ್ನನ್ನು ಹಿಡಿದು ಕೊಲ್ಲುವವರಿಗೂ ಅಥವಾ ತನಗೆ ರಕ್ಷಣೆ ನೀಡುವವರಿಗೆ ಅಂದ್ರೆ ದಡ ಸೇರಿದ ಬಳಿಕ ರಾಹುಲನ ಮನದಲ್ಲಿ ಮೂಡಿದ ಪ್ರಶ್ನೆ ಯಾವುದು ಅಂತ ಕೇಳಿದಾಗ ಒಂದು ಅಂಕದ ಪ್ರಶ್ನೆಯನ್ನು ಕೇಳಿದಾಗ ಆತನ್ನ ಬರೆಯಬೇಕಾಗುತ್ತದೆ ಹಾಗೆ ಸುರಿಯುವಂತಹ ಮಳೆಯಲ್ಲಿ ತನ್ನ ಕಾಲಿನ ಆರೈಕೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹಾಗೆ ಸಾಗ್ತಾ ಹೋಗ್ತಾನೆ ಆಗ ಆ ಮಳೆಯಲ್ಲಿ ಮಹಿಳೆಯೊಬ್ಬಳ ಆರ್ತನಾದ ಒಂದು ಒಂಟಿ ಮನೆಯಿಂದ ಮೂಡಿ ಬರುತ್ತೆ ಆ ಒಂಟಿ ಮನೆಯಿಂದ ಮೂಡಿ ಬಂದಾಗ ರಾಹುಲನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗಳು ಯಾವುವು ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ ಹಾಗೆಯೇ ಮನೆಯ ಬಾಗಿಲನ್ನು ಅತ್ತಿ ಬಾಗಿಲನ್ನು ತೆರೆಯಿರಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ ಎಂಬುದನ್ನು ಅಂಗಲಾಚುವಂತಹದು ಬೇಡಿಕೊಳ್ಳುವಂಥ ಚಿತ್ರಣವನ್ನು ನಾವಲ್ಲಿ ಗಮನಿಸಬಹುದು ಬಾಗಿಲನ್ನು ತೆರೆಯಿರಿ ಎಂದು ಹೇಳಿದಾಗ ಆಗ ಮುದುಕಿ ಒಳಗಡೆಯಿಂದ ಬಂದು ಏನು ಮಾಡ್ತಾಳೆ ಯುದ್ಧ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಯುದ್ಧದಿಂದ ಆಗುವಂತಹ ಪರಿಣಾಮ ದೇಹಕ್ಕೂ ಹಾಗೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿಣಾಮ ಅಲ್ಲವೇ ಎಂಬುದಾಗಿ ಹೇಳ್ತಾ ಹೋಗ್ತಾನೆ ಅದನ್ನು ಬಾಗಿಲನ್ನು ತೆರೆಯುವಂತಹದ್ದು ಹಾಗೆ ಮುಂದಿನ ಅಂಶವನ್ನು ನಾವು ಗಮನಿಸ್ತಾ ಬಂದಾಗ ಬಾಗಿಲನ್ನು ತೆರೆದ ನಂತರ ಒಳಗಡೆ ಹೋಗಿ ಬಾಗಿಲನ್ನು ಇಟ್ಟುಕೊಂಡು ಆಕೆಯನ್ನು ದೃಷ್ಟಿಸುವಂತಹದ್ದು ಆಕೆಯ ರೂಪ ಯಾವ ರೀತಿ ಇತ್ತು ಮುದುಕಿಯ ರೂಪ ಹೇಗೆ ಇತ್ತು ಎಂಬುದನ್ನು ಅಲ್ಲಿ ಗಮನಿಸಬೇಕಾಗುತ್ತೆ ಹಾಗೆಯೇ ಆಕೆ ಹಿಡಿದಿರುವಂತಹ ದೀಪ ಆ ದೀಪದ ವಿಶೇಷತೆ ಏನು ಎಂಬುದನ್ನು ಸಹ ನಾವಲ್ಲಿ ಮನದಟ್ಟು ಮಾಡ್ಕೋಬೇಕಾಗುತ್ತೆ ಪ್ರತಿ ವಾಕ್ಯದ ಮುಖ್ಯಾಂಶಗಳನ್ನು ಸಹ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆಯೇ ಯುದ್ಧದ ಬಗ್ಗೆ ತಿರಸ್ಕಾರದ ಮನೋಭಾವನೆಯನ್ನು ಹೇಳಿದಾಗ ನೀನು ನಮ್ಮ ದೇಶದವನೇ ಅಥವಾ ವೈರಿಗಳ ದೇಶದ ಕಡೆಯವನೇ ಎಂದು ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಅಮ್ಮ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂಬುದಾಗಿ ರಾಹುಲ ಪ್ರತಿಯಾಗಿ ಆಕೆಗೆ ಹೇಳುವಂಥ ನಾನು ಯುದ್ಧ ಮಾಡುವಂಥ ಮೂರ್ಖ ಜನಾಂಗದ ಕಡೆಗೆ ಸೇರಿದಂಥವನಲ್ಲ ಸಂಕಷ್ಟಕ್ಕೆ ಆ ಯುದ್ಧದಲ್ಲಿ ಸಂಕಷ್ಟಕ್ಕೆ ಉಂಟಾದಂತಹ ಜನರಿಗೆ ಸಹಾಯವನ್ನು ಮಾಡುವಂತಹ ಮಾನವೀಯತೆಯಿಂದ ಮೆರೆಯುವಂತಹ ವ್ಯಕ್ತಿಗೆ ಗುಂಪಿಗೆ ನಾನು ಸೇರಿದವನು ಎಂಬುದಾಗಲಿ ಹೇಳ್ತಾ ಹೋಗ್ತಾರೆ ಆಗ ನಾನು ಒಳಗೆಯಿಂದ ಏನಾಗುತ್ತೆ ಶಬ್ದ ಮಹಿಳೆಯ ಶಬ್ದ ಮತ್ತೊಮ್ಮೆ ಕೇಳಿ ಬರುತ್ತೆ ಅಮ್ಮ ನಾನಿನ್ನ ತಡೆಯಲಾರೆ ಎಂದು ಹೇಳಿದಾಗ ಆಗ ಏನಾಗಿದೆ ಎಂಬುದನ್ನು ಒಳಗಡೆ ಪ್ರಶ್ನಿಸಿದಾಗ ಆಗ ಹೇಳ್ತಾನೆ ಆ ಸನ್ನಿವೇಶದ ಚಿತ್ರಣವನ್ನು ಅರ್ಥ ಮಾಡಿಕೊಂಡು ಅಮ್ಮ ನಾನೊರ್ವ ಡಾಕ್ಟರ್ ಅಂತ ಹೇಳ್ತಾನೆ ಆಗ ಮುದುಕಿಯ ಸಂದೇಹ ಎಲ್ಲವೂ ಸಹ ಒಂದೇ ಸಮನೆ ನಿರ್ಣಾಮ ಆಗುತ್ತೆ ಆಗ ನೀನು ಒದ್ದೆಯಾಗಿದೆ ಇರು ತನ್ನ ಮಗನ ಬಟ್ಟೆಗಳನ್ನು ತಂದುಕೊಡ್ತೇನೆ ಅಂತ ಮನೆಯ ಒಳಗಡೆ ಹೋಗಿ ತನ್ನ ಮಗನ ಬಟ್ಟೆಗಳನ್ನು ತಂದುಕೊಡ್ತಾರೆ ತನ್ನ ಮಗನ ಬಟ್ಟೆಗಳನ್ನು ತಂದುಕೊಡುವಂತಹ ಸಂದರ್ಭದಲ್ಲಿ ತನ್ನ ಮಗನ ಬಟ್ಟೆಗಳನ್ನು ತಂದುಕೊಟ್ಟು ಇದ್ದ ಕಡೆಯೇ ಸಹ ಅವರೇನು ಮಾಡ್ತಾರೆ ಬಟ್ಟೆಗಳನ್ನು ಬದಲಾವಣೆಯನ್ನು ಮಾಡ್ತಾನೆ ಆಗ ಎದ್ದು ನಿಲ್ಲೋದಕ್ಕೆ ಆಗ್ತಾ ಇಲ್ಲವೇ ಅಂತ ಹೇಳಿದಾಗ ತನ್ನ ನೋವನ್ನು ಸಹ ಎಷ್ಟೇ ಇದ್ದರೂ ಸಹ ಅದನ್ನು ಮರೆತು ಆ ಮುದುಕಿಗೆ ಸಹಾಯವನ್ನು ಮಾಡುವಂತಹ ವೈದ್ಯಕೀಯ ಗುಣದ ವೃತ್ತಿ ಮನೋಭಾವನೆಯನ್ನು ಅಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ ಹಾಗೆಯೇ ಮತ್ತೊಮ್ಮೆ ಆ ಕೊಠಡಿಗೆ ಹೋದಂಥ ಸಂದರ್ಭದಲ್ಲಿ ಆ ಮಹಿಳೆ ನೋವನ್ನು ಯಾತನೆಯನ್ನು ಅನುಭವಿಸ್ತಾ ಇರ್ತಾಳೆ ಆ ನೋವನ್ನು ಯಾತನೆಯನ್ನು ಅನುಭವಿಸುವಂತಹ ಚಿತ್ರಣವನ್ನು ಅವರೆಲ್ಲರೂ ಸಹ ಅದನ್ನು ಗಮನಿಸ್ತಾ ಹೋಗ್ತಾರೆ ಹಾಗೆ ಈ ಪಾಠದಲ್ಲಿ ಬರುವಂತಹ ಕೆಲವು ವ್ಯಾಕರಣಾಂಶಗಳನ್ನು ನಾವು ಗಮನಿಸಬಹುದಾದರೆ ಅನ್ಯ ದೇಶೀಯ ಭಾಷಾ ಪದಗಳಲ್ಲಿ ಇಂಗ್ಲಿಷ್ ದೇಶೀಯ ಭಾಷಾ ಪದಗಳಲ್ಲಿ ಬಂದಾಗ ಡಾಕ್ಟರ್ ರೇಡಿಯೋ ಗ್ರೌಂಡ್ ಪೈಲಟ್ ಬ್ಲ್ಯಾಕ್ ಔಟ್ ಬಾಂಬ್ ಪ್ಲೀಸ್ ಇವು ಆಂಗ್ಲ ದೇಶೀಯ ಭಾಷಾ ಪದಗಳಾಗಿವೆ ಹಾಗೆಯೇ ನಿಟ್ಟುಸಿರು ಕರ್ಮಧಾರ್ಯ ಸಮಾಸವಾಗಿದೆ ಪೂರ್ವೋತ್ತರ ಪದಗಳು ವಿಶೇಷ ಹಾಗೂ ವಿಶೇಷಣದಿಂದ ಕೂಡಿ ಆಗುವಂಥ ಸಮಾಸ ಹಾಗೆ ಒಟ್ಟುಗೂಡಿಸು ತಲೆ ಕೊಡಬೇಕೊಂಡು ಇವೆರಡೂ ಸಹ ಏನಾಗುತ್ತೆ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಹಾಗೆಯೇ ಕತ್ತಲ ಗುಹೆ ಇದು ಅಲಂಕಾರಿಕ ವಾಕ್ಯ ಆಗುತ್ತೆ ಅತಿ ಸಾಮ್ಯತೆಯಿಂದಾಗಿ ವಿಶೇಷ ಹಾಗೂ ವಿಶೇಷಣಗಳ ನಡುವೆ ಅತಿ ಸಾಮ್ಯತೆಯಿಂದಾಗಿ ಉಪಮೇಯ ಹಾಗೂ ಉಪಮಾನಗಳ ನಡುವೆ ಅಭೇದ ಕಲ್ಪನೆಯನ್ನು ಅಲ್ಲಿ ಕಂಡುಬರುವುದನ್ನು ನಾವಲ್ಲಿ ಗಮನಿಸ್ತಾ ಹೋಗ್ತೇವೆ ಕತ್ತಲೆಯನ್ನು ಗುಹೆಗೆ ಹೋಲಿಸುವಂತಿದ್ದರೂ ಅವೆರಡರ ನಡುವೆ ಅಭೇದ ಕಲ್ಪನೆಯನ್ನು ನಾವು ಗಮನಿಸಬಹುದು ಹಾಗೆಯೇ
तत्सम तत्पव पद ना गमन दीप दीवी देह गेह शक्ति शकुति हीगे केलव अनेक पद ना मनदट्मा विद्यार्थी ಪರೀಕ್ಷಿಸಿದಾಕೆಯನ್ನ ಪರೀಕ್ಷೆಯನ್ನ ಮಾಡುತ್ತಾನೆ ಮಲಗಿರುವಂತ ಆಕೆಯನ್ನ ಪರೀಕ್ಷಿಸಿ ಆಕೆಗೆ ಮುದುಕಿಗೆ ಹೇಳ್ತಾನೆ ನೀವು ಬಿಸಿ ನೀರನ್ನ ಸಿದ್ಧಪಡಿಸಿ ಎಂದು ಮುದುಕಿಯನ್ನ ಕಳುಹಿಸಿ ಮಲಗಿದ ಆಕೆಯನ್ನ ಪರೀಕ್ಷಿಸುತ್ತಾ ಹೋಗ್ತಾನೆ ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು ಹೊರಗೆ ದೂರದಲ್ಲಿ ವಿಮಾನವೊಂದರ ಆರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು ಜೀವಿಯೊಂದು ಜೀವ ಸಹಿತ ವರ ಆಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ವಿದ್ಯಾರ್ಥಿಗಳೇ ಅಲ್ಲಿ ಎರಡು ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ತೇವೆ ಅಲ್ಲಿ ಡಾಕ್ಟರ್ ರಾಹುಲನಾಗಿರುವಂತಹ ವೈದ್ಯ ಆಕೆಯನ್ನು ಪರೀಕ್ಷೆಯನ್ನು ಮಾಡೋದಕ್ಕೆ ಬಿಸಿ ನೀರನ್ನು ಸಿದ್ಧಪಡಿಸಿ ಅಂತ ಹೇಳ್ತಾನೆ ಅಲ್ಲಿ ಬಿಸಿ ನೀರನ್ನು ಹೇಗೆ ಸಿದ್ಧಪಡಿಸಿ ಅಂತ ಹೇಳ್ತಾನೆ ಅಂದರೆ ಬಿಸಿ ನೀರು ಸ್ವಚ್ಛತೆಯ ಸಂಕೇತವಾಗಿ ಬಳಕೆ ಮಾಡುತ್ತೆ ಬಿಸಿ ಅಂದರೆ ಸುಡುವಂತಹ ಅದು ನೀರಲ್ಲ ನಾವು ಬಳಸಲು ಯೋಗ್ಯವಾದಂತಹ ನೀರು ಅಂದರೆ ಸಿದ್ಧವನ್ನು ಪಡಿಸಿ ಅಂತ ಹೇಳ್ತಾ ಆಗ ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾನೆ ಅದು ರೋಗ ನಿರೋಧಕವಾಗಿಯೂ ಸಹ ಬಿಸಿ ನೀರು ಕೆಲಸವನ್ನು ಮಾಡುತ್ತೆ ಹಾಗೆ ಸ್ವಚ್ಛತೆಯಾಗಿಯೂ ಸಹ ಕೆಲಸವನ್ನು ಮಾಡುತ್ತೆ ಆಗ ಪರೀಕ್ಷೆಯನ್ನು ಮಾಡ್ತಾನೆ ಯಾವಾಗ ಪರೀಕ್ಷಿಸ್ತಾ ಹೋಗ್ತಾನೆ ಆಕೆಗೆ ನೋವು ಮತ್ತಷ್ಟು ಹೆಚ್ಚಾಗುತ್ತೆ ಯಾವಾಗ ನೋವು ಹೆಚ್ಚಾಗುತ್ತೆ ಆಗ ಅದೇ ಒಂದು ಸನ್ನಿವೇಶದಲ್ಲಿ ಹೊರಗಡೆ ಅಂದರೆ ಸಮಾಜದ ಹೊರಗಡೆ ಮನೆಯಿಂದ ಹೊರಗಡೆ ದೂರದಲ್ಲಿ ವಿಮಾನವೊಂದರ ಆರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಸಹ ಕೇಳಿಸುತ್ತೆ ಅಲ್ಲಿ ಬಾಂಬು ಅನ್ನುವಂಥದ್ದು ಆಂಗ್ಲ ಭಾಷೆಯ ಪದವಾಗಿದೆ ಹಾಗೆ ಸ್ಫೋಟವು ಕೇಳಿಸುತ್ತೆ ಆ ಸ್ಫೋಟವು ಕೇಳಿಸುವಾಗ ಎರಡು ಚಿತ್ರಣವನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ ಅದು ಹೇಗೆ ಎಂಬುದನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಮಕ್ಕಳೇ ಜೀವಿಯೊಂದನ್ನು ಜೀವ ಸಹಿತ ಹೊರ ಹಾಕೋದಕ್ಕೆ ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ ಜೀವಿಯೊಂದನ್ನು ಹೊರ ಹಾಕಲು ಯಾವುದಾಗಿ ಜೀವ ಸಹಿತ ಜೀವಂತವಾಗಿ ಹೊರ ಹಾಕೋದಕ್ಕೆ ತನ್ನ ಎಲ್ಲ ಪ್ರಾಣವನ್ನು ಪಣಕ್ಕಾಗಿ ಇಟ್ಟಿದ್ದಾರೆ ಅಂದರೆ ಸಾವು ಬದುಕಿನ ಜೊತೆ ಆ ಹೆಣ್ಣು ಹೋರಾಟವನ್ನು ಮಾಡುವುದನ್ನು ನಾವಲ್ಲಿ ಗಮನಿಸಬಹುದು ಹಾಗೆ ಹೊರಗಡೆ ಯುದ್ಧದ ಹೆಸರಿನಲ್ಲಿ ಸಾಮೂಹಿಕವಾಗಿ ಮನುಷ್ಯ ಜೀವಿಗಳ ಏನಾಗುತ್ತೆ ಸಾಮೂಹಿಕವಾಗಿ ಕೊಲೆಯಾಗುತ್ತಿದೆ ಗುಂಪಾಗಿ ಎಲ್ಲರನ್ನು ಸಹ ಅಲ್ಲಿ ಕೊಲೆಯಾಗುತ್ತಾ ಇದೆ ಅಂದರೆ ಇಲ್ಲಿ ಎಂತಹ ವಿಪರ್ಯಾಸದ ಸಂಗತಿ ಎಂಬುದನ್ನು ಹೋಲಿಕೆಯನ್ನು ನಾವು ಗಮನಿಸಬಹುದು ಹಾಗೆಯೇ ಈ ಪಾಠದಲ್ಲಿ ಬರುವಂತಹ ಈ ಅಂಶದಲ್ಲಿ ಬರುವಂತಹ ವ್ಯಾಕರಣ ಅಂಶಗಳನ್ನು ನಾವು ಗಮನಿಸುವುದಾಗಾದಾಗ ಅಲ್ಲಿ ಕೊಲೆಯಾಗುತ್ತಿದೆ ಆಶ್ಚರ್ಯ ಸೂಚಕ ಚಿಹ್ನೆ ಅಂದರೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಬಳಕೆಯಾಗುವಂಥ ಚಿಹ್ನೆಯನ್ನು ನಾವು ಏನಂತ ಕರಿತೇವೆ ಭಾವಸೂಚಕ ಚಿಹ್ನೆ ಎಂಬುದಾಗಿ ನಾವು ಅಲ್ಲಿ ಗಮನಿಸ್ತಾ ಹೋಗಬಹುದು ರಾಹುಲನು ತಲೆಯನ್ನು ಕೊಡುವಿಕೊಂಡು ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲ ಎಂಬುದು ಆತನಿಗೆ ಮನದಟ್ಟಾಯಿತು ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರೂ ಬದುಕಲು ಸಾಧ್ಯ ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನ ಮಗುವನ್ನು ಹೊರತೆಗೆದನು ಅದು ನಿರ್ಜೀವವಾಗಿತ್ತು ಮುದುಕಿ ಮತ್ತು ಸೊಸೆಯ ರೋದನ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು ಎಷ್ಟು ವರ್ಷಗಳಿಂದಲೂ ಅಂಬಲಿಸಿ ಹುಟ್ಟಿದ ಮಗು ಕೊನೆಗೆ ದಕ್ಕಲಿಲ್ವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಡ್ತಾ ಇದ್ವಲ್ಲ ದೇವ್ರೇ ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಟ್ಟಿದೀಯ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು ವಿದ್ಯಾರ್ಥಿಗಳೇ ನಾವು ಮೊದಲನೇ ಪ್ಯಾರವನ್ನು ಗಮನಿಸ್ತಾ ಬಂದಾಗ ಆ ವೈದ್ಯ ವೃತ್ತಿಯನ್ನು ಜಾಗೃತಗೊಂಡಂತಹ ಡಾಕ್ಟರ್ ರಾಹಿಲ್ ತಲೆಯನ್ನು ಕೊಡುವಿಕೊಳ್ತಾನೆ ಅಂದರೆ ಈಗ ಆಗಬಾಗಿರುತ್ತಿತ್ತಲ್ವಾ ಅಂತ ಮಾನಸಿಕವಾಗಿ ವ್ಯಥೆಯನ್ನು ಪಡ್ತಾ ಹೋಗ್ತಾನೆ ಆಗ ವ್ಯಥೆಯನ್ನು ಪಟ್ಟರೂ ಸಹ ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲ ಎನ್ನುವುದು ಆತನಿಗೆ ಮನದಟ್ಟಾಗುತ್ತೆ ಆತನಿಗೆ ಮನಸ್ಸಿಗೆ ಸ್ಪಷ್ಟವಾಗಿ ಕರಗತ ಆಗುತ್ತೆ
ಅಂದ್ರೆ ಸುಲಭ ಎರಿಗೆ ಅಂದ್ರೆ ನಾರ್ಮಲ್ ಡೆಲಿವರಿ ಅಂತ ನಾವು ಕರೀತಾ ಹೋಗ್ತೇವೆ ಆದರೂ ಸಹ ಅದು ಈ ಒತ್ತಿನಲ್ಲಿ ಕೂಡಲೇ ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಹಾಗೂ ಮಗು ಇಬ್ಬರೂ ಸಹ ಬದುಕಲು ಸಾಧ್ಯ ಏಕೆ ಯುದ್ಧದ ಸನ್ನಿವೇಶ ಆಗಿರುತ್ತೆ ಆ ಯುದ್ಧದ ಸನ್ನಿವೇಶದ ಸಂದರ್ಭದಲ್ಲಿ ಬ್ಲ್ಯಾಕ್ ಔಟ್ ನಿಯಮವನ್ನು ಸಹ ಅಲ್ಲಿ ಪಾಲಿಸ್ತಾ ಇರುತ್ತೆ ಅದು ಕೂಡ ಈ ಒತ್ತಿನಲ್ಲಿ ಅಂದ್ರೆ ಆ ಸಮಯದಲ್ಲಿ ಅಸಾಧ್ಯ ಆದರೂ ಸಹ ತನ್ನ ವೃತ್ತಿಯ ಮನೋಭಾವನೆಯನ್ನು ಅರಿತು ತನ್ನ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಆದರೆ ಪ್ರಯತ್ನವನ್ನು ಮಾಡಿದಾಗ ಆಕೆ ಒಂದು ಹೊರಗಡೆ ತೆಗಿತಾನೆ ಆ ಮಗು ಏನಾಗಿರುತ್ತೆ ನಿರ್ಜೀವವಾಗಿರುತ್ತೆ ಅಂದರೆ ಜೀವಂತವಾಗಿರದೆ ನಿರ್ಜೀವವಾಗಿರುತ್ತೆ ಆಗ ಆ ವಿಚಾರವನ್ನು ಕರಗತ ಮಾಡಿಕೊಂಡಂತಹ ಮುದುಕಿ ಹಾಗೂ ಸೊಸೆಯ ರೋದನ ಮೂಲೆಗಳಿಗೂ ಸಹ ಪ್ರತಿಧ್ವನಿಸುತ್ತೆ ಆ ಸುಮಾರು ವರ್ಷಗಳಿಂದ ಆ ಮಗುವಿನ ಮೇಲೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಜನಿಸಿದಂತಹ ಮಗು ಸಿಗಲಿಲ್ಲವಲ್ಲ ಅಂದರೆ ಕೈಗೆ ಬಂದಂಥ ಸುತ್ತು ಬಾಯಿಗೆ ಸಿಗಲಿಲ್ಲವಲ್ಲ ಎಂಬುದಾಗಿ ತುಂಬ ವ್ಯಥೆಯನ್ನು ಪಡ್ತಾ ಹೋಗ್ತಾರೆ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೆ ದಕ್ಕಲೇ ಇಲ್ಲವಲ್ಲ ಅಂಬಲಿಸ್ತಾ ಹೋಗ್ತಾರೆ ಅಂದರೆ ಮಗುವಿನ ಮೇಲೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಕರಗತವನ್ನು ಮಾಡಿಕೊಂಡಂತಹ ಮಗು ಕೊನೆಗೆ ಸಿಗಲಿಲ್ಲವಲ್ಲ ಎಂದು ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಮಾಡಿ ಬದುಕಿಸ್ಕೊಳ್ತಾ ಇದ್ದವಲ್ಲ ದೇವರೇ ಆ ದೇವರನ್ನು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾನೆ ಮನುಷ್ಯರಿಗೆ ಎಂತಹ ಬುದ್ಧಿಯನ್ನು ಕೊಟ್ಟಿದೆಯಾ ಮನುಷ್ಯನ ಸ್ವಾರ್ಥಪರತೆಯ ಚಿಂತನೆಗಳಿಂದ ಮನುಷ್ಯ ಜಾತಿಯ ಮನುಕುಲವೇ ವಿನಾಶದತ್ತ ಕೊಂಡೋಗ್ತಾ ಇದೆಯಲ್ಲ ಅಂದರೆ ಯುದ್ಧದಿಂದ ಆಗುವಂತಹ ವಿನಾಶದ ಪರಿಣಾಮವನ್ನು ನಾವು ಈ ಒಂದು ಅಂಶದಲ್ಲಿ ಗಮನಿಸಬಹುದು ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಟ್ಟಿದೆಯಾ ಜ್ಞಾನ ಕೊಟ್ಟಿದೆಯಾ ಎಂದು ಮುದುಕಿ ಎದೆ ಬಡೆದುಕೊಂಡು ಅಳತೊಡಗಿದಳು ಆಗ ಸೊಸೆಗೂ ಸಹ ಸ್ನಾನ ಮಾಡಿಸಿ ಮತ್ತೊಂದೆಡೆ ಮಲಗಿಸ್ತಾ ಹೋಗ್ತಾಳೆ ಆಗ ನಿರ್ಜೀವವಾಗಿ ಇರುವಂಥ ಮಗುಗೂ ಸ್ನಾನ ಮಾಡಿ ಬಟ್ಟೆಯನ್ನು ಸುತ್ತಿ ಮಲಗಿಸ್ತಾಳೆ ಅಲ್ಲಿ ಒಂದು ಚಿತ್ರಣವನ್ನು ನಾವು ಗಮನಿಸಬಹುದು ವ್ಯಥೆಯನ್ನು ಪಡುವಂತಹದ್ದು ಹಾಗೆ ಈ ಒಂದು ಪ್ಯಾರಾದಲ್ಲಿ ಬರುವಂತಹ ವ್ಯಾಕರಣ ಅಂಶಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ಸೊಸೆ ಸ್ನುಷ ಎದೆ ಹೃದಯ ತತ್ಸಮ ತತ್ಭವ ಪದಗಳು ಹಾಗೆ ಇಷ್ಟು ಅವಧಾರಣ ಅರ್ಥಕ ವ್ಯಯ ಅಂದರೆ ಹಲವು ವಸ್ತುಗಳಲ್ಲಿ ಪರಿಮಾಣವಾಚಕ ಅಂದರೆ ಪರಿಮಾಣಾರ್ಥವನ್ನು ತಿಳಿಸುವಂಥ ಪದಗಳಿಗೆ ನಾವು ಪರಿಮಾಣವಾಚಕ ಅಂತ ಕರಿತೇವೆ ಅಷ್ಟು ಇಷ್ಟು ಹಲವು ಕೆಲವು ಇವೆಲ್ಲವೂ ಸಹ ಪರಿಮಾಣಾರ್ಥವನ್ನು ತಿಳಿಸುತ್ತೆ ನಾಮಪದದ ಪರಿಮಾಣಾರ್ಥವನ್ನು ತಿಳಿಸುವಂಥ ಪದಗಳಾಗಿವೆ ಹಾಗೆ ವರ್ಷ ತದ್ಭವ ರೂಪನೇ ವರುಷ ಬಳಿಕ ರಾಹುಲನ ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆಯನ್ನು ಪ್ರಾರಂಭಿಸ್ತಾ ಹೋಗ್ತಾನೆ ಆಗ ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡೂ ಭಾಗದಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು ಎಲುಬು ತುಂಡಾಗಲಿಲ್ಲವೆಂದೆನಿಸಿತು ಬಳಿಕ ಅಮ್ಮ ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆ ಉಳಿಯುತ್ತಿರಲಿಲ್ಲ ಹೇಗೋ ಸೊಸೆಯನ್ನು ಬದುಕಿಸಿದೆ ನನಗೆ ಈಗ ತುಂಬ ಸುಸ್ತು ಮುಲಗಲು ಒಂದಿಷ್ಟು ಜಾಗ ಕೊಡಿ ಎಂದನು ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನ ದೃಷ್ಟಿಸಿದಳು ಯಾರೀತ ತಮ್ಮವನೇ ಅಥವಾ ವೈರಿ ದೇಶದವನೇ ಆಗ ಹೇಳ್ತಾರೆ ರಾಹುಲನು ಆಕೆಗೆ ಎರಿಗೆಯನ್ನು ಮಾಡಿಸಿ ಕೋಣೆಯಿಂದ ಹೊರಬರ್ತಾನೆ ಆ ಹೊರಬಂದು ತನ್ನ ಕಾಲಿನ ಆರೈಕೆಯನ್ನು ಪ್ರಾರಂಭವನ್ನು ಮಾಡ್ತಾನೆ ಆ ಪ್ರಾರಂಭವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಂದು ಎರಡು ಪುಟ್ಟ ಹಲಗೆಯ ತುಂಡುಗಳನ್ನು ತಂದು ತನ್ನ ಕಾಲಿನ ಎರಡೂ ಕಡೆ ಇಟ್ಟು ಕಾಲನ್ನು ಗಟ್ಟಿಯಾಗಿ ಕಟ್ತಾನೆ ಆಗ ಅಲ್ಲಿ ಕಟ್ಟುವಂಥ ಚಿತ್ರಣವನ್ನು ನಾವಲ್ಲಿ ಗಮನಿಸಬಹುದು ಆ ಕಟ್ಟಿದಾಗ ಆ ಎಲುಬು ಅಂದರೆ ಮೂಳೆ ತುಂಡಾಗಿಲ್ಲ ಅಂದರೆ ಮುರಿದಿಲ್ಲ ಎಂಬುದು ಆತನಿಗೆ ಮನದಟ್ಟಾಗುತ್ತೆ ಅಂದರೆ ಬಿದ್ದಾಗ ಅಥವಾ ಏನಾದರೂ ಸಮಸ್ಯೆ ಉಂಟಾಗಿದೆ ಎಂಬುದನ್ನು ಆ ವೈದ್ಯಕೀಯ ವೃತ್ತಿಯಿಂದ ಆತನಿಗೆ ಜಾಗೃತಿ ಆಗುತ್ತೆ ಆ ಜಾಗೃತ ಆಗಿ ತುಂಡಾಗಿಲ್ಲ ಎನ್ನುವಂಥದ್ದು ಆತನಿಗೆ ಕರಗತವನ್ನು ಮಾಡಿಕೊಂಡ ಬಳಿಕ ಆಗ ಆ ಮುದುಕಿಗೆ ಹೇಳ್ತಾನೆ ಅಮ್ಮ
ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆ ಉಳಿಯುತ್ತಿರಲಿಲ್ಲ ಸ್ವಲ್ಪ ತಡವಾಗಿ ಬರ್ತಾ ಬಂದಿದ್ರೂ ಸಹ ನಿಮ್ಮ ಸೊಸೆ ಉಳಿಯುತ್ತಿರಲಿಲ್ಲ ಹೇಗೋ ಸೊಸೆಯನ್ನ ಬದುಕಿಸಿದೆ ಏಕೆ ಮಗುವನ್ನ ಜೀವಂತವಾಗಿ ನಾನು ಬದುಕಿಸಲು ಆಗಲಿಲ್ಲ ಸೊಸೆಯನ್ನ ಬದುಕಿಸಿದೆ ನನಗೆ ಈಗ ತುಂಬಾ ಆಯಾಸವಾಗಿದೆ ಮಲಗಲು ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಹೇಳ್ತಾನೆ ಆಗ ಮುದುಕಿ ಇವಾಗಲೂ ಸಹನಾಗುತ್ತೆ ಸಂದೇಹ ಅಂದ್ರೆ ಆ ಮೊದಲು ಪ್ರಾರಂಭದಲ್ಲಿ ಆತನನ್ನು ನೋಡಿದಾಗ ಯಾವ ರೀತಿ ಮಾನಸಿಕವಾಗಿ ಸಂದೇಹ ಇರುತ್ತೆ ಅದೇ ಸಂದೇಹವನ್ನ ಮತ್ತೊಮ್ಮೆ ಆಕೆಯನ್ನ ಸಂದೇಹ ಮೂಡುತ್ತೆ ಆತನನ್ನ ದೃಷ್ಟಿಸಿದಳು ಯಾರಿತ ತಮ್ಮವನೇ ಅಥವಾ ವೈರಿ ದೇಶದವನೇ ಯಾರಿತ ತಮಗೆ ತಮ್ಮ ದೇಶಕ್ಕೆ ಸೇರಿದವನ ಅಥವಾ ವೈರಿ ದೇಶಕ್ಕೆ ಸೇರಿದವನ ಅಂದ್ರೆ ಅಲ್ಲಿ ದೇಶ ಪ್ರೇಮವನ್ನ ನಾವು ಅಲ್ಲಿ ಗಮನಿಸಬಹುದು ಹಾಗೆಯೇ ಇಲ್ಲಿ ಪ್ರಶ್ನೆಯನ್ನ ನಾವು ಗಮನಿಸುತ್ತಾ ಬಂದಾಗ ರಾಹುಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆಯನ್ನು ಹೇಗೆ ಪ್ರಾರಂಭಿಸಿದನು ಎರಡು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಹಾಗೆ ಯಾವ ಅಂಗದ ಆರೈಕೆಯನ್ನು ಮಾಡಿದನು ಅಲ್ಲಿ ಯಾವ ಅಂಗದ ಆರೈಕೆಯನ್ನು ರಾಹುಲನು ಮಾಡಿದನು ಎಂಬುದನ್ನು ಸಹ ಅಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಗಮನಿಸಬಹುದು ಹಾಗೆ ವ್ಯಾಕರಣ ಅಂಶಗಳಲ್ಲಿ ನಾವು ಗಮನಿಸುವುದಾದರೆ ಅಮ್ಮ ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆ ಉಳಿಯುತ್ತಿರಲಿಲ್ಲ ಹೇಗೋ ಸೊಸೆಯನ್ನ ಬದುಕಿಸಿದೆ ನನಗೆ ತುಂಬಾ ಸುಸ್ತು ಮಲಗಲು ಒಂದಿಷ್ಟು ಜಾಗ ಕೊಡಿ ಇಲ್ಲಿ ಒಬ್ಬರು ಹೇಳಿದಂತ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಕೆಯಾಗುವಂತಹ ಚಿಹ್ನೆಯನ್ನು ನಾವು ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದಂತಹ ಮಾತನ್ನು ಯಥಾವತ್ತಾಗಿ ಆಗಿಯೇ ಅಲ್ಲಿ ಬಳಕೆಯನ್ನು ಮಾಡಿರುವುದನ್ನು ನಾವು ಗಮನಿಸ್ತೇವೆ ಹಾಗೆ ಪೂರ್ಣ ವಿರಾಮ ವಾಕ್ಯದ ಪೂರ್ಣ ಅರ್ಥವನ್ನು ನಾವು ಗಮನಿಸುವಾಗ ಅಲ್ಲಿ ಪೂರ್ಣ ವಿರಾಮವನ್ನು ಗಮನಿಸಬಹುದು ಪ್ರತಿ ವಾಕ್ಯದ ಅಂತ್ಯದಲ್ಲಿ ನಾವು ಪೂರ್ಣ ವಿರಾಮವನ್ನು ಗಮನಿಸಬಹುದು ಹಾಗೆಯೇ ಮುದುಕಿಯ ಸಂದೇಹ ವಾಗಿ ನೋಡುವಂತಹ ಸಂದರ್ಭದಲ್ಲಿ ದೃಷ್ಟಿ ತದ್ಭವ ರೂಪನೆ ದಿಟ್ಟಿ ಸಂದೇಹ ಸಂದಯ ತತ್ಸಮ ತದ್ಭವ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರುವಂತಹ ಪದಗಳು ಹಾಗೆಯೇ ಅಷ್ಟರಲ್ಲಿ ಪುನಃ ಶಬ್ದ ಯಾರದು ಒಳಗೆ ಬಾಗಿಲು ತೆರೆಯಿರಿ ಎಂಬ ಅಧಿಕಾರವಾಣಿ ಅಧಿಕಾರವಾಣಿ ಅಂದರೆ ಅಷ್ಟರಲ್ಲಿ ಏನಾಗುತ್ತೆ ಟಕ್ 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 ಎಂಬುವಂಥ ಶಬ್ದವನ್ನು ಜೊತೆಯಲ್ಲಿ ಏನಾಗುತ್ತೆ ಯಾರಾದ ಒಳಗೆ ಬಾಗಿಲು ತೆರೆಯಿರಿ ಎಂಬ ಅಧಿಕಾರವಾಣಿ ಅಂದರೆ ದರ್ಪದ ಮಾತು ಮುದುಕಿಯ ಸಂದೇಹ ನಿಜವಾಗುತ್ತೆ ಬಂದವನು ತಮ್ಮವನಲ್ಲ ತಮಗೆ ಹಾಗೂ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು ಬಾಗಿಲ ಬಳಿ ಸಮೀಪಿಸುತ್ತಾ ಆತನ ಮುಖವನ್ನು ನೋಡ್ತಾಳೆ ಓಹೋ ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಸಹಾಯಕತೆಯ ಹಾ ದಯಾನಿಯ ನೋಟ ಆತನ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು ಅಷ್ಟರಲ್ಲಿ ಶಬ್ದ ಬರುತ್ತೆ ಈತ ಯಾವ ದೇಶಕ್ಕೆ ಸೇರಿದವನು ನಮ್ಮ ದೇಶಕ್ಕೆ ಸೇರಿದವನೇ ಅಥವಾ ವೈರಿಯ ದೇಶಕ್ಕೆ ಸೇರಿದವನೇ ಎನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವಂಥ ಸನ್ನಿವೇಶಕ್ಕೆ ಅನುಗುಣವಾಗಿ ಬಾಗಿಲಿನಿಂದ ಶಬ್ದವನ್ನು ಕೇಳಿಸುತ್ತೆ ಆಗ ಅದರ ಜೊತೆಗೆ ಯಾರದು ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಹೊರಗಡೆಯಿಂದ ಶಬ್ದದ ಜೊತೆ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಯಾರದು ಒಳಗೆ ಬಾಗಿಲು ತೆರೀರಿ ಎನ್ನುವಂಥ ಅಧಿಕಾರವಾಣಿಯ ಶಬ್ದವನ್ನು ಕೇಳಿಸ್ತಾ ಹೋಗುತ್ತೆ ಆಗ ಮುದುಕಿಯ ಸಂದೇಹ ಸಂದೇಹ ತದ್ಭವ ರೂಪನೇ ಸಂದೇಹ ಆ ನಿಜ ಆಗುತ್ತೆ ಸ್ಪಷ್ಟವಾಗಿ ಆಕೆಗೆ ಗೊತ್ತಾಗುತ್ತೆ ಬಂದವನು ತಮಗೆ ತಮ್ಮ ದೇಶಕ್ಕೆ ಸೇರಿದವನಲ್ಲ ತಮ್ಮ ದೇಶಕ್ಕೆ ದ್ರೋಹವನ್ನು ಬಗೆಯುವಂತಹವನು ಎಂಬುದನ್ನು ಅರ್ಥ ಮಾಡಿಕೊಂಡು ಕ್ಷಣಕಾಲ ಕ್ಷಣ ತದ್ಭವ ರೂಪನೇ ಕ್ಷಣ ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳುತ್ತೆ ಬಾಗಿಲ ಬಳಿಗೆ ಸಮೀಪಿಸುತ್ತಾ ಮತ್ತೊಮ್ಮೆ ಆತನ ಮುಖವನ್ನು ನೋಡ್ತಾಳೆ ಆಗ ಓ ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೀವಿಯಲ್ಲ ನೋಡಿ ಹೇಳ್ತಾದ್ರೆ ಆತನ ಕಣ್ಣುಗಳು ಯಾವ ರೀತಿ ಇದೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅಲ್ಲಿ ಮಗನ ಕಣ್ಣುಗಳನ್ನು ಆ
ರಾಹಿಲನ ಮುಖದ ಕಣ್ಣುಗಳಲ್ಲಿ ಗಮನಿಸುತ್ತಾ ಇದ್ದಾರೆ. ಅಂದ್ರೆ ತನ್ನ ಮಗನ ಪ್ರೀತಿ ವಾತ್ಸಲ್ಯದ ಮನೋಭಾವನೆಯನ್ನ ಆತನ ಸಹಾಯಕತೆಯ ಮನೋಭಾವನೆಯನ್ನ ಅಲ್ಲಿ ಗಮನಿಸುತ್ತಾ ಇದ್ದಾನೆ. ಬಾಗಿಲನ್ನ ತೆರೆಯಬೇಡಿ ಕೈ ಸನ್ನೆ ಅಂದ್ರೆ ದೇಹದ ಅಂಗಾಂಗಗಳ ಮೂಲಕ ಸನ್ನೆಯನ್ನ ಮಾಡುತ್ತಾ ಹೋಗ್ತಾನೆ. ಬೇಡಮ್ಮ ತೆರೆಯಬೇಡಿ ಎಂಬುದಾಗಿ ಹೇಳ್ತಾ ಹೋಗ್ತಾನೆ. ಅಲ್ಲಿ ಎರಡು ಚಿತ್ರಣಗಳನ್ನು ನಾವು ಗಮನಿಸ್ತಾ ಹೋಗ್ತಾರೆ. ಸೈನಿಕರು ಬಾಗಿಲನ್ನ ತಡ್ತಾ ಇರುವಂತಹದ್ದು, ಹಾಗೆ ಮತ್ತೊಂದು ಕಡೆ ಆ ಕಣ್ಣುಗಳ ಚಿತ್ರಣವನ್ನ ನಾವು ಗಮನಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಆಗ ಮತ್ತೊಮ್ಮೆ ಬಾಗಿಲು ತೆರೆಯಿರಿ, ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶ್ಶಬ್ದವಾಗಿ ರಾಹುಲನ ಸೊಸೆ ರಾಹಿಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಸೈನಿಕ ಉಡುಪಿನಲ್ಲಿದ್ದ ನಾಲ್ಕೈದು ಜನರು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದಳು. ಇಲ್ವಲ್ಲ, ಮುದುಕಿ ನುಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಆಗ ಬಾಗಿಲು ತೆರೀರಿ ಹೇಳ್ತಾರೆ. ಆಗ ಮತ್ತೊಮ್ಮೆ ಗರ್ಜನೆಯಿಂದ ಬಂದಂತಹ ಸಂದರ್ಭದಲ್ಲಿ ಅಧಿಕಾರವಾಣಿಯ ದರ್ಪದ ಮಾತಿನಿಂದ ಬಂದು ಆಗ ಧ್ವನಿ ತದ್ಭವರೂಪನೇ ದನಿ ನಿಶ್ಶಬ್ದವಾಗಿ ಆ ರಾಹುಲನ್ನ ಸೊಸೆ ಮಲಗಿರುವಂತಹ ಕೋಣೆಯ ಬಳಿ ಕಳುಹಿಸಿ ಮಂಚದಡಿಯನ್ನು ತೋರಿಸ್ತಾಳೆ. ಆ ಮಂಚದಡಿಯಲ್ಲಿ ಇರಿ ಅಂತ ಹೇಳುತ್ತಾ ಮತ್ತೆ ಬಂದು ಆ ಮಗುವನ್ನು ಬಟ್ಟೆಯನ್ನು ಸುತ್ತಿ ಬಾಗಿಲ ಬಳಿಯಲ್ಲಿ ಮಲಗಿಸ್ತಾಳೆ. ಆ ಮಲಗಿಸಿ ಬಾಗಿಲಿಂದ ಹೊರಬಂದು ಬಾಗಿಲನ್ನು ತೆರೆಯುತ್ತಾರೆ. ತೆಗೆದಿದ್ದಂಥ ಸಂದರ್ಭದಲ್ಲಿ ಸೈನಿಕರು ಉಡುಪಿನಲ್ಲಿರುವಂಥ ನಾಲ್ಕೈದು ಜನರು ಬಂದು ಏನು ಮಾಡ್ತಾರೆ, ಒಳಗಡೆ ಬಂದು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಅಲ್ಲಿ ಪ್ರಶ್ನೆಯ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪ್ರಶ್ನೆಯ ಅರ್ಥವನ್ನು ಯಾರಿಗೆ ಹೇಳ್ತಾ ಇದ್ದಾರೆ, ಮುದುಕಿಗೆ ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ. ಬಂದಿದ್ದಾರೆ ಎಂದು ಕೇಳುತ್ತಾ ಒಳಗಡೆ ನುಗ್ಗುತ್ತಾರೆ. ಇಲ್ಲವಲ್ಲ, ಆಕೆ ಮುದುಕಿ ಹೇಳ್ತಾಳೆ. ಇಲ್ಲವಲ್ಲಪ್ಪ, ಯಾರೂ ಬಂದಿಲ್ಲ. ಮುದುಕಿ ನುಡಿದಳು, ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಸಹ ಕೇಳಿದಳು. ಆಗ ನಮ್ಮ ದೇಶದ ಕಡೆಯವರ ಅಥವಾ ಆ ದೇಶದ ಕಡೆಯವರ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಮುದುಕಿ ಯಾವ ರೀತಿಯ ಪ್ರಶ್ನೆಯನ್ನು ಆ ಸೈನಿಕರಿಗೆ ಕೇಳ್ತಾರೆ ಎನ್ನುವಂಥ ಅಂಶವನ್ನು ಸಹ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ವ್ಯಾಕರಣ ಅಂಶಗಳನ್ನು ನಾವು ಗಮನಿಸುವುದಾದರೆ ಸೊಸೆ ಸೊಸ, ಹಾಗೆ ಧ್ವನಿ ದನಿ, ಹಾಗೆ ನಾಲ್ಕೈದು ನಾಲ್ಕು ಐದು ಅಲ್ಲಿ ಸಂಖ್ಯಾವಾಚಕ ಪದಗಳಾಗಿದೆ. ಸಂಖ್ಯೆಯಿಂದ ಕೂಡಿದ ಅರ್ಥವನ್ನು ತಿಳಿಸುವಂಥ ಪದಗಳಿಗೆ ಸಂಖ್ಯಾವಾಚಕ ಪದಗಳು ಎಂಬುದಾಗಿ ನಾವು ಗಮನಿಸ್ತಾ ಹೋಗ್ತೇವೆ. ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅಷ್ಟರಲ್ಲಿ ನಾವು ವಿಮಾನವನ್ನು ಒಡೆದುರುಳಿಸಿದೆವು ಎಂದು ಒಬ್ಬನೆಂದಾಗ ಇನ್ನೊಬ್ಬನು, ಸರ್ ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬದುಕುವ ಸಾಧ್ಯವೇ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು. ಆದರೂ ಈ ಮನೆಯನ್ನೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟನಾತ. ಉಳಿದವರು ಒಳವಕ್ಕರು ಮುದುಕಿ ಅಳುತ್ತ, ಹ್ಞೂ ನೋಡಿ ನನ್ನ ಮೊಮ್ಮಗುವಿನ ಎಣುವಿದೆ ಅಲ್ಲಿ, ಅದನ್ನು ನೋಡಿ, ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ವಲ್ಲ, ಯಾರಿಗಾಗಿ ಯುದ್ಧ, ಯಾತಕ್ಕಾಗಿ ಯುದ್ಧ, ಅದನ್ನಾದರೂ ಹೇಳ್ರಲ್ಲ ಎನ್ನುತ್ತ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದು ಅಳತೊಡಗಿದಳು. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ ಹಸಿನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶ್ಶಬ್ದವಾಗಿ ಹೊರ ನಡೆದರು. ವಿದ್ಯಾರ್ಥಿಗಳೇ, ಆಗ ಆ ಪ್ರಶ್ನೆಯನ್ನು ಕೇಳಿದಾಗ ಆ ಕಡೆಯವರು ನಮ್ಮ ಮೇಲೆ ದಾಳಿಯನ್ನು ಮಾಡಿದವರು, ಆ ಪ್ರಶ್ನೆಯನ್ನು ಹೇಳ್ತಾರೆ. ಯಾವ ಕಡೆಯವರು, ನಮ್ಮ ದೇಶಕ್ಕೆ ಸೇರಿದವರ ಅಥವಾ ವೈರಿ ದೇಶಕ್ಕೆ ಸೇರಿದವರ ಎನ್ನುವಂಥ ಸಂದರ್ಭದಲ್ಲಿ ಆ ಕಡೆಯವರು ಎಂಬುದಾಗಿ ಹೇಳ್ತಾರೆ. ಆಗ ಅಷ್ಟರಲ್ಲಿ
ನಾವು ಆ ವಿಮಾನವನ್ನ ಒಡೆದು ಉರುಳಿಸಿದವು ಅಂತ ಮತ್ತೊಬ್ಬ ಸೈನಿಕ ಹೇಳ್ತಾನೆ ಅಷ್ಟರಲ್ಲಿ ಸರ್ ಅನ್ಯ ದೇಶೀಯ ಭಾಷಾ ಪದ ಅಂದ್ರೆ ಇಂಗ್ಲಿಷ್ ದೇಶೀಯ ಭಾಷಾ ಪದವಾಗಿದೆ ನಾವು ಅವರಲ್ಲಿ ಅದರಲ್ಲಿ ಯಾರು ಸಹ ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಈ ನದಿಯಲ್ಲಿ ಬಿದ್ದರೂ ಸಹ ಬದುಕುವ ಸಾಧ್ಯತೆನೇ ಇಲ್ಲ ನಾವು ಈ ಕತ್ತಲೆಯಲ್ಲಿ ವ್ಯರ್ಥವಾಗಿ ಪ್ರಯತ್ನವನ್ನ ಮಾಡಬೇಕಷ್ಟೇ ಅಂತ ಹೇಳ್ತಾನೆ ಆದರೂ ಈ ಮನೆಯನ್ನೊಮ್ಮೆ ನೋಡಿಬಿಡಿ ಅಂತ ಆ ಅಧಿಕಾರಿ ಅವರಿಗೆ ಅಪ್ಪಣೆಯನ್ನ ಕೊಡ್ತಾರೆ ಆಗ ಉಳಿದವರೆಲ್ಲರೂ ಸಹ ಒಳಗಡೆ ಹೋಗ್ತಾರೆ ಮನೆಯಲ್ಲಿ ಅದನ್ನ ಎಲ್ಲಿದ್ದಾರೆ ಅಂತ ಪರೀಕ್ಷೆಯನ್ನ ಮಾಡೋದಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಮುದುಕಿ ಅಳುತ್ತಾ ದುಃಖವನ್ನ ವ್ಯಕ್ತಪಡಿಸುತ್ತಾ ಹೋಗ್ತಾಳೆ ಓ ನೋಡಿ ನನ್ನ ಮಗುವಿನ ಎಣವಿದೆ ಅಲ್ಲಿ ಹೋಗಿ ನೋಡಿ ನನ್ನ ಮೊಮ್ಮಗುವಿನ ಎಣ ಇದೆ ಅಲ್ಲಿ ಅದನ್ನಾದರೂ ನೋಡಿ ಈ ಯುದ್ಧ ನನ್ನ ಮೊಮ್ಮಗುವನ್ನ ಉಳಿಸಲಿಲ್ಲ ಯುದ್ಧ ಯಾರನ್ನ ಉಳಿಸಲಿಲ್ಲ ಅಲ್ಲಿ ಮೊಮ್ಮಗುವಿನ ಉಳಿಸಿದ ಸೊಸೆಯ ಮೊಮ್ಮಗುವನ್ನ ಉಳಿಸಲಿಲ್ಲ ಅದಕ್ಕಾಗಿ ಆ ಸೈನಿಕರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ನೋಡಿ ಯಾರಿಗಾಗಿ ಯುದ್ಧ ಏತಕ್ಕಾಗಿ ಯುದ್ಧ ಯಾರಿಗಾಗಿ ಯುದ್ಧ ಯಾತಕ್ಕಾಗಿ ಯುದ್ಧ ಅದನ್ನಾದರೂ ಹೇಳಿರಲ್ಲ ಯುದ್ಧದ ಬಗ್ಗೆ ಆ ಮುದುಕಿ ಆ ಸೈನಿಕರಿಗೆ ಪ್ರಶ್ನೆಯನ್ನು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಎಂಬುದನ್ನು ನಾವಲ್ಲಿ ಗಮನಿಸಬಹುದು ಅದನ್ನಾದರೂ ಹೇಳಿರಲ್ಲ ಅಂತ ನಿರ್ಜೀವವಾಗಿರುವಂತಹ ಮಗುವಿನ ಬಳಿ ಕುಳಿತುಕೊಂಡು ಎದೆಯನ್ನು ಬಡಿದುಕೊಂಡು ದುಃಖವನ್ನು ವ್ಯಕ್ತಪಡಿಸ್ತಾ ಹೋಗ್ತಾಳೆ ಮಗುವಿನ ಮೃತದೇಹವನ್ನು ದಿಟ್ಟಿಸ್ತಾ ಹೋಗ್ತಾರೆ ದೃಷ್ಟಿ ತದ್ಭವರೂಪನೇ ದಿಟ್ಟಿ ದೃಷ್ಟಿಸಿ ಹರಡಿದ್ದಂತಹ ಹಸಿ ನೆತ್ತರ ವಾಸನೆ ನೆತ್ತರ ಅಂದರೆ ರಕ್ತ ಆ ವಾಸನೆ ಮೂಗಿಗೆ ಬಡಿಯುತ್ತೆ ಬಂದವರು ನಿಶ್ಶಬ್ದವಾಗಿ ಹೊರನಡೀತಾರೆ ಅಂದರೆ ಅಲ್ಲಿ ಸಾವಿನ ಛಾಯೆ ಸೂತಕದ ಛಾಯೆ ಅಲ್ಲಿ ಕಾಣ್ತಾ ಇರುವಂಥ ಕಾರಣ ಅವರು ಏನೂ ಸಹ ಮಾತನಾಡದೆ ಮೌನವಾಗಿ ಏನಾಗುತ್ತೆ ಹೊರಗಡೆ ಹೋಗ್ತಾರೆ ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಪ್ರಶ್ನೆಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಮುದುಕಿ ಸೈನಿಕರಿಂದ ರಾಹುಲನನ್ನು ಹೇಗೆ ರಕ್ಷಿಸಿದಳು ಮುದುಕಿ ಸೈನಿಕರಿಂದ ರಾಹುಲನನ್ನು ಹೇಗೆ ರಕ್ಷಿಸಿದಳು ಎಂಬುದಾಗಿ ಎರಡು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಹಾಗೆ ಒಂದು ಅಂಕದ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಸೈನಿಕರಿಗೆ ಮುದುಕಿ ಯಾವ ರೀತಿಯ ಪ್ರಶ್ನೆಯನ್ನು ಕೇಳಿದಳು ಎಂಬುದನ್ನು ಸಹ ಅಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಬಳಿಕ ಆಕೆ ರಾಹುಲನನ್ನು ಹೊರಗೆ ಕರೆದು ಒಂದು ಕೋಣೆಯನ್ನು ತೋರಿಸಿ ಈ ರಾತ್ರಿ ಈ ಕೋಣೆಯಲ್ಲೇ ಕಳೆಯಿರಿ ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಎಂದಳು ಒಂದೆರಡು ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿತು ಇಬ್ಬರೂ ಪರಸ್ಪರರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡರು ಮುದುಕಿಯೇ ಮೊದಲು ತನ್ನ ಕಡತವನ್ನು ಬಿಚ್ಚಿದಳು ಆಕೆ ಇಬ್ಬರಿಗೂ ಸಹ ಬಳಿಕ ನಂತರ ರಾಹುಲನ ಕೋಣೆಯಿಂದ ಹೊರಗಡೆ ತೋರಿಸಿ ಈ ಒಂದು ಕೋಣೆಯಲ್ಲಿ ಇವತ್ತು ಕಳೀರಿ ನಾಳೆ ಏನಾದರೂ ಬೇರೆ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾಳೆ ಆಗ ಒಂದೆರಡು ದಿನಗಳಲ್ಲಿ ಪರಸ್ಪರ ಅವರಿಬ್ಬರಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ ಅಂದರೆ ರಾಹುಲನ ವ್ಯಕ್ತಿತ್ವದ ಹಾಗೂ ಅವನ ನಡೆ ನುಡಿ ಭಾವಗಳನ್ನು ಅರ್ಥ ಮಾಡಿಕೊಂಡಂತಹ ಮುದುಕಿ ಅವರ ನಡುವೆ ತನ್ನ ಸುಖ ದುಃಖಗಳನ್ನೆಲ್ಲರ ಅನುಭವಗಳನ್ನು ಹಂಚಿಕೊಳ್ತಾರೆ ಯಾರ ಜೊತೆ ಹಂಚಿಕೊಳ್ತಾ ಇದರಲ್ಲಿ ರಾಹುಲನ ಜೊತೆ ಮುದುಕಿ ಹಂಚಿಕೊಳ್ತಾ ಹೋಗ್ತಾಳೆ ಅಲ್ಲಿ ತನ್ನ ಮೊದಲ ಕಡತವನ್ನು ಬಿಚ್ಚುತ್ತಾ ಹೋಗ್ತಾಳೆ ತಾನು ಯಾರು ಹೇಗೆ ತನ್ನ ಹಿನ್ನೆಲೆ ಏನು ಎಂಬುದನ್ನೆಲ್ಲವನ್ನು ಸಹ ಅಲ್ಲಿ ಹೇಳ್ತಾ ಹೋಗ್ತಾಳೆ ಕಡತವನ್ನು ಬಿಚ್ಚಿ ಹೇಳ್ತಾ ಹೋಗ್ತಾಳೆ ನಾವು ಚಿತ್ರಣವನ್ನು ಗಮನಿಸಬಹುದು ರಾಹುಲನ ಕೋಣೆಯಿಂದ ಹೊರಗಡೆ ಬರ್ತಾ ಇದ್ದಾನೆ ಬಂದು ಆ ಒಂದು ಕೋಣೆಯನ್ನು ತೋರಿಸಿ ಅಲ್ಲಿ ಕಳೀರಿ ಮತ್ತೆ ನಾಳೆ ಏನಾದರೂ ಏರ್ಪಾಟನ್ನು ಮಾಡೋಣ ಎಂಬುದಾಗಿ ಸಹ ಹೇಳ್ತಾ ಹೋಗುವಂಥ ಚಿತ್ರಣವನ್ನಲ್ಲಿ ಗಮನಿಸಬಹುದು ಹಾಗೆ ಈ ಪಾಠದಲ್ಲಿ ಬರುವಂತಹ ಈ ಅಂಶದಲ್ಲಿ ಬರುವಂತಹ ಕೆಲವು ವ್ಯಾಕರಣ ಅಂಶಗಳನ್ನು ನಾವು ಗಮನಿಸುವುದಾದರೆ ಬಳಿಕ ಎನ್ನುವಂತಹದ್ದು ಸಾಮಾನ್ಯ ಅವ್ಯಯ ಅಂದರೆ ಒಂದು ಕ್ರಿಯೆ ನಡೆದ ರೀತಿ ತಿಳಿಸುವಂಥ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಎಂಬುದಾಗಿ ಕರೀತಾ ಹೋಗ್ತೇವೆ ಹಾಗೆ ಒಂದೆರಡು ಸಂಖ್ಯಾವಾಚಕ ಸಂಖ್ಯೆಯಿಂದ ಕೂಡಿದ ಅರ್ಥವನ್ನು ತಿಳಿಸುವಂಥ ಪದಗಳಿಗೆ ಸಂಖ್ಯಾವಾಚಕಗಳು ಅಂತ ನಾವು ಕರಿತೇವೆ ಸಂಖ್ಯೆಯಿಂದ ತಿಳಿಸುವಂಥ ಪದಗಳು ಅಂದರೆ ಸಂಖ್ಯೆಯನ್ನು ಒಂದು ಎರಡು ನಾಲ್ಕು ಹತ್ತು ಇವೆಲ್ಲವೂ ಸಹ ಸಂಖ್ಯಾವಾಚಕ ಪದಗಳಾಗಿದೆ ಹಾಗೆ ಸುಖ ದುಃಖ ಎನ್ನುವಂತಹದ್ದು ಜೋಡು ನುಡಿಗೆ ಉದಾಹರಣೆಯಾಗಿದೆ ಸುಖ ದುಃಖ ಪರಸ್ಪರವಾದಂತಹ ವಿರೋಧ ಹಾಗೂ ಸಮಾನಾರ್ಥಕ ಪದವನ್ನು ತಿಳಿಸುವಂತಹ ಪದಗಳಾಗಿವೆ ಹಾಗೆ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಮುದುಕಿ ರಾಹುಲನಿಗೆ
ಹೊರಗಡೆ ಕೋಣೆಯನ್ನು ತೋರಿಸಿ ಏನೆಂದು ಹೇಳಿದಳು ಹಾಗೆ ಮುದುಕಿ ತನ್ನ ಮನಸ್ಸಿನ ಭಾವನೆಯನ್ನು ಯಾವ ರೀತಿ ಹಂಚಿಕೊಂಡಳು ಎಂಬುದಾಗಿ ಎರಡು ಅಂಕದ ಪ್ರಶ್ನೆಯನ್ನು ಅಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೋಡಪ್ಪ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗು ವಸ್ತು ಇತ್ತು ಈಗಲೂ ಇದೆಯೇನು ಆದರೆ ನೆಮ್ಮದಿಯಿಂದ ಬದುಕಲಿ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ ಆಗಲೂ ಯುದ್ಧವಾಗಿತ್ತ ಅಜ್ಜಿ ರಾಹಿಲ್ ಹೇಳಿದನು ಓ ಆಗ ಈ ಊರು ಆ ದೇಶದವರ ಕೈ ಸೇರಿತ್ತು ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದ್ರು ಸಾವಿರಗಟ್ಟಲೆ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರ್ತು ಊರೇನೋ ಕೈ ಬದಲಾಯಿಸಿತು ಆದರೆ ಏನು ನಮ್ಮ ಬದುಕಿನಲ್ಲಿ ಏನಾದರೂ ವ್ಯತ್ಯಾಸವಾಗಿದೆಯೇ ನಾವು ಬೆವರಿಡಿಸಿ ದುಡಿದಿದ್ದನ್ನು ಈ ಜನರು ಹಲವು ಆಸೆ ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗ್ತಾರೆ ದುಡಿದಿದ್ದನ್ನು ಕೊಂಡು ಹೋದರೆ ಹಾಳಾಗಿಲಿ ಎಂದು ಸುಮ್ಮನಿರಬಹುದಿತ್ತು ಮನೆಯ ಮಕ್ಕಳನ್ನು ಕೊಂಡೋಗ್ತಾರಲ್ಲ ಇವರ ಮನೆ ಹಾಳಾಗ ಎಂದು ಕೈ ಬಡಿದು ಈಗ ಶಪಿಸ್ತಾ ಹೋಗ್ತಾಳೆ ಮುದುಕಿ ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ ರಾಹಿಲ್ ಕೇಳಿದನು ಆತ್ಮೀಯ ವಿದ್ಯಾರ್ಥಿಗಳೇ ಅಲ್ಲಿ ಹೇಳ್ತಾರೆ ನೋಡಿ ನೋಡಪ್ಪ ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರ್ಬೋದು ಆಕೆ ಹಿನ್ನೆಲೆಯನ್ನು ಆ ರಾಹಿಲನಿಗೆ ವಿವರವಾಗಿ ಬಿಚ್ಚಿಡ್ತಾ ಹೋಗ್ತಾ ಇದ್ದಾಳೆ ಆ 50 ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ಪ್ರವೇಶವನ್ನು ಮಾಡಿದೆ ಹಲವಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಈ ಊರನ್ನು ಪ್ರವೇಶ ಮಾಡಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದವು ಆದರೆ ಜಮೀನು ಆಸ್ತಿ ಸಾಕಾಗುವಷ್ಟಿತ್ತು ಈಗಲೂ ಇದೆಯೇನು ಆದರೆ ನೆಮ್ಮದಿಯಿಂದ ಈ ಜನ ಬದುಕಲು ಬಿಡಬೇಕಲ್ಲ ಅಲ್ಲಿ ಹೇಳ್ತಾ ನೋಡಿ ಯುದ್ಧದಿಂದ ಆಗುವಂತಹ ಅನಾಹುತದಿಂದ ಯಾವ ರೀತಿ ಸಮಸ್ಯೆ ಆ ಕುಟುಂಬ ಸಂಕಷ್ಟಕ್ಕೆ ಸಿಲುಕುತ್ತೆ ಎನ್ನುವಂತಹ ಅದನ್ನು ಆ ವಾಕ್ಯಗಳಲ್ಲಿ ನಾವು ಅಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿತಾ ಹೋಗ್ತಾಳೆ ಯುದ್ಧದ ಬಗ್ಗೆ ಮುದುಕಿ ನುಡಿದಂತಹ ತಿರಸ್ಕಾರದ ಮಾತುಗಳನ್ನು ನಾವಲ್ಲಿ ಗಮನಿಸಬಹುದು ಯಾವ ಕಾರಣಕ್ಕೆ ಯುದ್ಧ ಆಗುತ್ತೆ ಎನ್ನುವಂತಹ ಅದನ್ನು ನಾವು ಬಂದಾಗ ಯುದ್ಧಕ್ಕೆ ಕಾರಣವಾದಂಥ ಅಂಶಗಳನ್ನು ನಾವಲ್ಲಿ ಗಮನಿಸಬಹುದು ಆಗ ಆ ಯುದ್ಧ ಧರ್ಮ ಭೇದತೆಯಿಂದ ಯುದ್ಧ ಆಗಿರುತ್ತೆ ಆ ಧರ್ಮ ಭೇದತೆಯಿಂದ ಯುದ್ಧ ಆಗಿ ಈ ದೇಶ ಆ ದೇಶದವರ ಕೈ ಸೇರಿತ್ತು ಅಂದರೆ ಅಲ್ಲಿ ದೇಶ ಅಂತಂದರೆ ಯಾವುದೇ ದೇಶ ಅಂತ ಅಲ್ಲಿ ನಿಖರವಾಗಲ್ಲಿ ತಿಳಿಸಿಲ್ಲ ಈ ಊರು ಆ ದೇಶದವರ ಕೈ ಸೇರಿತ್ತು ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆ ಯುದ್ಧ ಮಾಡಿದರು ಅಂದರೆ ಅಲ್ಲಿ ಸಮಸ್ಯೆಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಧರ್ಮ ಭೇದತೆಯನ್ನು ಗಾಗಿ ಯುದ್ಧ ಪ್ರಾರಂಭ ಆಗುತ್ತೆ ಆ ಕಾರಣವಾದಂತಹ ಬಳಿಕ ಸಾವಿರಾರು ಜನರು ಪ್ರಾಣ ತೆಗೆದ ಬಳಿಕ ಅಂದರೆ ಪ್ರಾಣವನ್ನು ಮರಣ ಹೊಂದಿದ ಬಳಿಕ ಯುದ್ಧ ನಿಲ್ಲುತ್ತೆ ಆಗ ಈ ಊರು ಏನೋ ಈ ದೇಶಕ್ಕೆ ಸೇರುತ್ತೆ ಊರೇನೋ ಕೈ ಬದಲಾಯಿಸಿತು ಆದರೆ ನಮ್ಮ ಬದುಕಿನಲ್ಲಿ ಏನಾದರೂ ವ್ಯತ್ಯಾಸವಾಗಿದೆಯೇ ನಮ್ಮ ಜೀವನದ ಬದುಕಿನಲ್ಲಿ ಏನಾದರೂ ಬೇರೆ ವ್ಯತ್ಯಾಸಗಳೇನಾದರೂ ಆಗಿದೆಯೇ ನಾವು ಬೆವರು ಇಳಿಸಿ ದುಡಿದಿದ್ದನ್ನೆಲ್ಲವನ್ನು ಸಹ ಈ ಜನರು ಹಲವು ಹೆಸರುಗಳನ್ನು ಹೇಳಿ ಹಲವು ಕಾರಣಗಳನ್ನು ನೀಡಿ ದೋಚಿಕೊಂಡು ಹೋಗ್ತಾರೆ ದುಡಿದಿದ್ದನ್ನು ಎಲ್ಲಾದರೂ ತೆಗೆದುಕೊಂಡು ಹೋದರೆ ಹಾಳಾಗೋಗಲಿ ಆದರೆ ಸುಮ್ಮನಾಗಿರಬಹುದು ಮನೆಯ ಮಕ್ಕಳನ್ನೂ ಸಹ ಬಿಡೋದಿಲ್ಲ ಅದರನ್ನೂ ಸಹ ಕರೆದುಕೊಂಡು ಹೋಗ್ತಾರಲ್ಲ ಅಂತ ಅವರ ಮನೆ ಹಾಳಾಗಂತ ಶಪಿಸ್ತಾ ಹೋಗ್ತಾಳೆ ನೆಲಕ್ಕೆ ಬಡಿದು ಶಪಿಸ್ತಾ ಹೋಗ್ತಾಳೆ ಇಲ್ಲಿ ಯುದ್ಧದಿಂದ ಉಂಟಾಗುವಂತಹ ಸಮಸ್ಯೆಯನ್ನು ನಾವಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಯುದ್ಧದಿಂದ ಆಗುವಂಥ ಸಂದರ್ಭದಲ್ಲಿ ಮಾನಹಾನಿ ಆಗುತ್ತೆ ಪ್ರಾಣಹಾನಿಯಾಗುತ್ತೆ ಹಾಗೆ ಸೈನಿಕರು ತಮ್ಮ ಕುಟುಂಬಗಳಲ್ಲಿ
ಪ್ರಾಣವನ್ನ ಕಳೆದುಕೊಂಡ ಬಳಿಕ ಸೈನಿಕರೇನೋ ವೀರ ಯೋಧರಾಗ್ತಾರೆ ಆದರೆ ಅವರ ಕುಟುಂಬ ಸಂಕಷ್ಟಕ್ಕೆ ಈಡಾಗುತ್ತೆ ಆ ಆಸ್ತಿ ಜಮೀನು ಎಲ್ಲವೂ ಸಹ ಇರುತ್ತೆ ಅದನ್ನ ನೋಡಿಕೊಳ್ಳುವಂತ ಅವರು ಯಾರೂ ಸಹ ಇರುವಂತ ಸನ್ನಿವೇಶವೇ ಇಲ್ಲದಿರುವುದನ್ನ ನಾವು ಅಲ್ಲಿ ಗಮನಿಸಬಹುದು ಹಾಗೆ ಸಂಸ್ಕೃತಿಯ ಮೇಲೆ ಪ್ರಭಾವವನ್ನ ಬೀರ್ತಾರುವಂತ ಅದು ಒಂದು ದೇಶದ ಮೇಲೆ ಮತ್ತೊಂದು ದೇಶದವರು ದಾಳಿಯನ್ನ ಮಾಡಿದಾಗ ಆ ದೇಶದ ಸೈನಿಕರು ಏನು ಮಾಡ್ತಾರೆ ಅವರ ಮೇಲೆ ಸೋತ ದೇಶಗಳ ಮೇಲೆ ದಬ್ಬಾಳಿಕೆಯನ್ನ ದೌರ್ಜನ್ಯವನ್ನ ಮಾಡುವುದನ್ನು ಸಹ ನಾವು ಅಲ್ಲಿ ಗಮನಿಸಬಹುದು ಹಾಗೆ ಸಂಸ್ಕೃತಿಯ ಪ್ರಭಾವದಿಂದಾಗಿ ಅವರು ಅನೇಕವಾದಂತ ಸಮಸ್ಯೆಗಳನ್ನು ಎದುರಿಸುವುದನ್ನು ನಾವಿಲ್ಲಿ ಗಮನಿಸಬಹುದು ಪ್ರಶ್ನೆಯನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ ಯುದ್ಧದಿಂದ ಆಗುವಂತ ಅನಾಹುತವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎಂಬುದಾಗ ಈ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮುದುಕಿ ರಾಹುಲನಾದಂತಹ ಮುದುಕಿ ತನ್ನ ಮಗ ಯುದ್ಧಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಎಂಬುದಾಗಿ ಕೇಳಬಹುದು ಹಾಗೆ ಪ್ರತಿಯೊಂದು ಅಂಶವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೆ ಯುದ್ಧಕ್ಕೆ ಹೋಗಿದ್ದಾನೆ ನನ್ನ ಮಗ ನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ ಎದೆಯ ಗಾಯ ಇಂದಿಗೂ ಇದೆ ನೋಡು ಎಲ್ಲ ದುಃಖಗಳನ್ನು ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ ಮದುವೆನೂ ಮಾಡಿದೆ ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು ಮನೆಯಲ್ಲೊಂದು ಪುಟ್ಟ ಮಗುವಿನ ಹಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಅಷ್ಟರಲ್ಲಿ ಬಂತು ಯುದ್ಧ ಅವನೊಮ್ಮೆ ಹಿಂದಿರುಗಿ ಬಂದಿದ್ರೆ ಸಾಕಾಗಿತ್ತು ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗಕ್ಕದವಾಗಿ ಮುಂದೆ ಮಾತೇ ಹೊರಡಲಿಲ್ಲ ಆಗ ಹೇಳ್ತಾನೆ ನಿಮ್ಮ ಮಗ ಎಲ್ಲಿ ಹೋಗಿದ್ದಾನಮ್ಮ ಅಂತ ಮುದುಕಿಯನ್ನು ಪ್ರಶ್ನೆಯನ್ನು ಮಾಡಿದಾಗ ರಾಹುಲ್ ಹೇಳ್ತಾನೆ ನನ್ನ ಮಗ ಯುದ್ಧಕ್ಕೆ ಹೋಗಿದ್ದಾನೆ ಮುದುಕಿಯ ಮಗ ಎಲ್ಲಿಗೆ ಹೋಗಿದ್ದಾನೆ ಯುದ್ಧಕ್ಕೆ ಹೋಗಿದ್ದಾನೆ ಅವನು ತಂದೆ ಚಿಕ್ಕವನಾಗಿದ್ದಾಗ ಅವನ ತಂದೆಯೂ ಸಹ ಯುದ್ಧಕ್ಕೆ ಹೋಗ್ತಾರೆ ಆದರೆ ಅವರು ಮತ್ತೆ ಹಿಂದಿರುಗಲೇ ಇಲ್ಲ ಅದು ಎದೆ ತುಂಬ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಂದರೆ ಆ ನೋವನ್ನು ಇನ್ನೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಷ್ಟರಲ್ಲೇ ಮತ್ತೊಮ್ಮೆ ಮತ್ತೊಂದು ಗಾಯ ಆಗಿದೆ ಮತ್ತೊಮ್ಮೆ ಯುದ್ಧ ಆಗಿದೆ ಇಲ್ಲಿ ನೋಡು ದುಃಖವನ್ನು ನುಂಗಿಕೊಂಡು ಈ ಮಗನನ್ನು ಸಾಕಿ ಸಲಹಿ ಮದುವೆನೂ ಸಹ ಮಾಡಿದೆ ಆದರೆ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾಗ್ತಾಳೆ ಆ ಗರ್ಭಿಣಿಯಾಗಿ ಆ ಮಗುವಿನ ಮೇಲೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ ಆ ಇಟ್ಟುಕೊಂಡಿರುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತಿರ್ತಾನೆ ಅಷ್ಟರಲ್ಲಿ ಬಂತು ಯುದ್ಧ ಅಲ್ಲಿ ಹೇಳ್ತಾ ನೋಡಿ ಆ ಮಗುವಿನ ಆಸೆ ಆಕಾಂಕ್ಷೆಗಳನ್ನು ಆ ಸೊಸೆ ಹಾಗೂ ಮುದುಕಿ ಯಾವ ರೀತಿ ಇಟ್ಟುಕೊಂಡಿದ್ದರು ಎಂಬುದನ್ನು ಸಹ ನಾವಲ್ಲಿ ಗಮನಿಸಬಹುದು ಅವನೊಮ್ಮೆ ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು ತನ್ನ ಮಗ ಮತ್ತೆ ಜೀವಂತವಾಗಿ ಮತ್ತೆ ವಾಪಸ್ ಬಂದಿದ್ದರೆ ಸಾಕಿತ್ತು ಈ ವಿಷಯ ತಿಳಿದು ನನ್ನ ಮಗ ಸತ್ತಿದ್ದಾನೆ ಎನ್ನುವಂಥ ಸಂಕಟದ ವಿಷಯವನ್ನು ತಿಳಿದು ಅವನ ಇನ್ನೆಷ್ಟು ನೋವನ್ನು ವ್ಯಕ್ತಪಡಿಸ್ತಾನೋ ಅಂತ ಆ ಮುಂದೆ ಆ ಮಾತನ್ನೇ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ದುಃಖ ಹೆಚ್ಚಾಗುತ್ತೆ ಆ ದುಃಖವನ್ನು ಹೆಚ್ಚಾದಾಗ ಆ ವೇದನೆಯನ್ನು ವ್ಯಕ್ತಪಡಿಸೋಕ್ಕಾಗದೆ ಆ ದುಃಖವನ್ನು ನುಂಗಿಕೊಳ್ತಾ ಹೋಗ್ತಾಳೆ ಆ ನುಂಗಿಕೊಂಡು ಸ್ವರವೇ ಬರುವುದಿಲ್ಲ ಸಂಕಟವನ್ನು ಹೆಚ್ಚಾದಾಗ ಮಾತು ಮೌನವಾಗುತ್ತೆ ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಪ್ರಶ್ನೆಯಲ್ಲಿ ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಮುದುಕಿಯ ಮಗ ಯುದ್ಧಕ್ಕೆ ಹೋದ ಪ್ರಸಂಗವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಎಂಬುದಾಗಿ ಹೇಳಬಹುದು ಹಾಗೆಯೇ ಇಲ್ಲಿ ಬರುವಂತಹ ವ್ಯಾಕರಣ ಅಂಶಗಳನ್ನು ನಾವು ಗಮನಿಸುವುದಾದರೆ ಯುದ್ಧ ತದ್ಭವ ರೂಪ ಯುದ್ಧ ಹೋಗಿದ್ದಾನೆ ಆಚಾರ್ಯ ಸೂಚಕ ಚಿಹ್ನೆ ಮನಸ್ಸಿನ ಭಾವನೆಯನ್ನು ಅಲ್ಲೇ ಹೇಳ್ತಾ ಇದ್ದಾರೆ ಹಾಗೆಯೇ ಎದೆ ತದ್ಭವ ರೂಪನೇ ಹೃದಯ ಹಾಗೆಯೇ 5-6 ಅಲ್ಲಿ ಸಂಖ್ಯಾ ವಾಚಕ ಆಗುತ್ತೆ ಸಂಖ್ಯೆಯನ್ನು ತಿಳಿಸುವಂಥ ಪದಗಳಾಗಿದೆ ವರ್ಷ ವರುಷ ಹಾಗೆ ತುದಿಗಾಲಲ್ಲಿ ಇಲ್ಲಿ ಸಂಧಿಯ ಪದ ಆಗುತ್ತೆ ಆದೇಶ ಸಂಧಿ ಪದವನ್ನು ಬಿಡಿಸಿದಾಗ ಉತ್ತರ ಪದದಲ್ಲಿ ಕಾತಾಪ ವ್ಯಂಜನಗಳಿಗೆ ಸಂಧಿ ಪದದಲ್ಲಿ ಘ ದ ಬ ವ್ಯಂಜನಗಳು ಆದೇಶವಾಗುವ ಸಂಧಿಗೆ ನಾವು ಆದೇಶ ಸಂಧಿಯಲ್ಲಿ ತುದಿಗಾಲು ತುದಿ ಪ್ಲಸ್ ಕಾಲು ತುದಿಗಾಲು ಕಕಾರಕ್ಕೆ ಗಕಾರ ಆದೇಶವಾಗುವುದನ್ನು ನಾವು ಗಮನಿಸಬಹುದು ಹಾಗೆ
ಅಷ್ಟರಲ್ಲಿ ಅಷ್ಟು ಎಷ್ಟು ಅಲ್ಲಿ ಬರುವಂತಹದ್ದು ವ್ಯಾಕರಣಾಂಶ ಪರಿಮಾಣ ವಾಚಕ ಪದವಾಗಿದೆ ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ಸಂಬಂಧಪಟ್ಟಂತೆ ಪಾಠದ ಎಲ್ಲಾ ಸ್ಮರಣಾಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮತ್ತೊಮ್ಮೆ ಪಾಠಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಗ್ರಹಿಸಿಕೊಂಡು ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ರೀತಿ ಕೇಳ್ತಾರೆ ಹೇಗೆ ನಾವು ಉತ್ತರಿಸಬೇಕು ಎನ್ನುವಂತ ಎಲ್ಲಾ ಅಂಶಗಳನ್ನು ಬಿಡಿ ಬಿಡಿಯಾಗಿ ಅರ್ಥ ಮಾಡಿಕೊಂಡು ನಂತರ ಪಾಠದ ಎಲ್ಲಾ ಚಿತ್ರಣವನ್ನು ಇಡಿಯಾಗಿ ಗ್ರಹಿಸಿಕೊಂಡು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರಿಸಬೇಕು ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೆಯೇ ಈ ಪಾಠಕ್ಕೆ ಸಂಬಂಧಪಟ್ಟಂತ ಎರಡು ಕೆಲವು ಪ್ರಶ್ನೆಗಳನ್ನು ಕೊಡಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬುದನ್ನು ಈಗಾಗಲೇ ನಿಮಗೆ ನೀಡಿದ್ದೇನೆ ಈ ತರಗತಿಯಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬುದನ್ನು ಒಂದನೇ ಪ್ರಶ್ನೆಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಮುದುಕಿಯು ರಾಹುಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರವಾಗಿ ನುಡಿದ ಮಾತುಗಳು ಏನು ಹಾಗೆ ಮತ್ತೊಂದು ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ಹಾಗೆ ಎಂಟತ್ತು ವಾಕ್ಯದ ಪ್ರಶ್ನೆಗಳಿಗೆ ಮುದುಕಿ ಕುಟುಂಬಕ್ಕೂ ಹಾಗೂ ಮುದುಕಿ ರಾಹುಲನಿಗೂ ಮಾಡಿದ ಸಹಾಯವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಹಾಗೆ ಈ ಪಾಠದಲ್ಲಿ ಬರುವಂತಹ ಇಂಗ್ಲಿಷ್ ಭಾಷೆಯ ಪದಗಳನ್ನು ಪಟ್ಟಿ ಮಾಡಿ ಧನ್ಯವಾದಗಳೊಂದಿಗೆ ಶುಭ ದಿನ